ನಮಸ್ಕಾರ, ವೆರಿ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ರಾಜ್ ಮ್ಯೂಸಿಕ್ಸ್ ಕನ್ನಡ. ನಾನು ನಿಮ್ಮ ಪ್ರೀತಿಗಳೇ ಅಶ್ವಥ್, ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ ಮೇಕಿಂಗ್ ಆಫ್ ಸಾಂಗ್ಸ್ ಕಾರ್ಯಕ್ರಮಕ್ಕೆ. ಇವತ್ತಿನ ಮೇಕಿಂಗ್ ಆಫ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ನಮ್ಮ ಸೆಂಚುರಿ ಸ್ಟಾರ್ ಶಿವಣ್ಣ ಅವ್ರದ್ದು ಬಜರಂಗಿ ಚಿತ್ರದ ಬಗ್ಗೆ ಮಾತಾಡ್ತಿದ್ವಿ. ಮೊನ್ನೆ ಅಷ್ಟೇ ತಾವರೆಕೆರೆ ಬೂತ್ಕ್ ಮಂಗ್ಲಲ್ಲಿ ಒಂದು ಎಂಟ್ರಿ ಸಾಂಗ್ ಶೂಟ್ ಆಯಿತು. ಆ್ಯಂಡ್ ನಮ್ಮ ಶಿವಣ್ಣ ಅವರು ಫುಲ್ ಬಾಸ್ ಗೆಟ್ ಅಪ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ತು. ಎನಿವೇಸ್, ನಿಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ, ನಮ್ಮ ಶಿವಣ್ಣ ಅವರು ಬಜರಂಗಿ ಚಿತ್ರದಲ್ಲಿ ಒಂದು ಡಿಫ್ರೆಂಟ್ ಗೆಟಪ್ಲಿ ಕಾಣಿಸ್ಕೊಳ್ತಿದ್ದಾರೆ. ಸಿಕ್ಸ್ ಪ್ಯಾಕ್ ಆಗಲಿ, ಆ್ಯಂಡ್ ಆ ಒಂದು ವೇ ಆಫ್ ಲುಕ್ ಆಗಲಿ, ಆ ಕುದುರೆಯಲ್ಲಿ ಬರುವ ಸ್ಟೈಲ್ ಆಗಲಿ, ಹೇರ್ ಸ್ಟೈಲ್ ಆಗಲಿ, ಎಲ್ಲ ರೀತಿಯಲ್ಲಿ ಡಿಫ್ರೆಂಟ್ ಆಗಿದ್ದಾರೆ. ಆ್ಯಂಡ್ ನಾವು ಆ ಸೆಟ್ಟಿಗೆ ಹೋಗುವಾಗ ಸಿಕ್ಕಾಪಟ್ಟೆ ಡ್ಯಾನ್ಸರ್ಸ್, ಅಂದರೆ ಮೋರ್ ದೆನ್ 100 ಡ್ಯಾನ್ಸರ್ಸ್ ಇದ್ದರು. ಆ್ಯಂಡ್ ಆಲ್ಸೋ ನಮ್ಮ ಅದೃಷ್ಟಕ್ಕೆ ಅರ್ಜುನ್ ಜನ್ಯವರು ಅಲ್ಲೇ ಬಂದಿದ್ದರು ಆ ಸೆಟ್ಲಿ. ಅವ ಏನು ಮಾಡ್ತಿದ್ರು ಅಂದರೆ ಒಂದು ಡಿಫ್ರೆಂಟ್ ಆದ ಸ್ಟೆಪ್ ಹಾಕ್ತಿದ್ರು. ಅವರಿಬ್ರದ್ದು ಕೆಮಿಸ್ಟ್ರಿ ಒಂದಿತ್ತು, ಅದನ್ನು ಶೂಟ್ ಮಾಡ್ಕೊಂಡು ನಮ್ಮ ಟೀಮ್ ಅವ್ರು ಬಂದಿದ್ದಾರೆ, ರಾಜ್ ಮ್ಯೂಸಿಕ್ಸ್ ಕನ್ನಡ ಟೀಮ್ ಅವ್ರು ಬಂದಿದ್ದಾರೆ. ನಮ್ಮ ಅರ್ಜುನ್ ಜನ್ಯ ಅವರು ಯಾವ ರೀತಿ ಸ್ಟೆಪ್ ಹಾಕಿದ್ರು, ಆ್ಯಂಡ್ ಶಿವಣ್ಣ ಆ್ಯಂಡ್ ಅರ್ಜುನ್ ಜನ್ಯ ಅವರ ಕಾಂಬಿನೇಷನ್ ಯಾವ ಥರ ಇತ್ತು, ಕೆಮಿಸ್ಟ್ರಿ ಯಾವ ಥರ ಇತ್ತು, ಯಾವ ಥರ ವರ್ಕ್ಔಟ್ ಆಗಿದೆ, ಇದನ್ನೆಲ್ಲ ತೋರಿಸ್ತೀವಿ ನಮ್ಮ ಮೇಕಿಂಗ್ ಆಫ್ ಸಾಂಗ್ಸ್. ಜೈ ಬಜರಂಗೀ ಪ್ರಜಾಪತಿ, ಸವಿತೋ ವಿಶ್ವ ತಪಸ್ಪತಿ ಬಜರಂಗೀ ವಿರಾಜತಿ, ದೇವದೇವಾಯ ವೀರಾಯ ಜೈ ಬಜರಂಗೀ ಪ್ರಜಾಪತಿ. ಬಜರಂಗೀ ಬಜರಂಗೀ ಜಯ 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 ಜೈ ಬಜರಂಗೀ ಜಯ 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 ಜಯ. ಐ ಥಿಂಕ್ ಸಿನಿಮಾ ನಮಗೆ ಒಂದು ಲೆವೆಲ್ ಖುಷಿ ಕೊಟ್ಟಿದೆ. ಡಬ್ಬಿಂಗ್ ಎಲ್ಲ ಮಾಡಿ ಆಮೇಲೆ ಸಾಂಗ್ಸ್ ನೋಡಿದಾಗ ಐ ಥಿಂಕ್ ವಿ ಆರ್ ಸ್ಯಾಟಿಸ್ಫೈಡ್. ಐ ಥಿಂಕ್ ಜನಗಳಿಗೂ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಪಕ್ಕ ಕಮರ್ಷಿಯಲ್ ಸಿನಿಮಾ ಆಗಿದ್ದರಿಂದ ಜನಗಳಿಗೆ ಭಾಳ ಇಷ್ಟ ಆಗುತ್ತೆ. ಏನು ತಲೆ ಕೆಡಿಸ್ಕೋಬೇಕಾದ ಸಿನಿಮಾ ಬಗ್ಗೆ, ಭಾಳ ಸಿಂಪಲ್ ಕತೆನೇ, ಬಟ್ ಸಿಂಪಲ್ ಕತೆನೇ ಭಾಳ ವಂಡರ್ಫುಲ್ ಆಗಿ ಹರ್ಷ ಇದೆ. ಖಂಡಿತವಾಗ್ಲೂ ಡಿಫ್ರೆಂಟ್ ಅಂತ ಹೇಳೋದು ಈ ಸಿನಿಮಾಗೆ ಹೇಳ್ಬೋದು. ನಾನು ಒಂದಷ್ಟು ಬೇರೆ ಬೇರೆ ಥರ ಸಾಂಗ್ಸ್ ಮಾಡಿದ್ದೀವಿ, ಕೇಳಿದ್ಮೇಲೆ ನಿಮ್ಗೆ ಇಷ್ಟ ಆಗುತ್ತೆ. ಸಾಂಗ್ ಚೆನ್ನಾಗಿ ನಡೀತಾ, ಯಾಕಂದರೆ ಸ್ವಲ್ಪ ಗ್ಯಾಪ್ ಅಂದರೆ ಪ್ರಿಪ್ರೇಷನ್ ಟೈಮ್ ಬೇಕಾಗಿತ್ತು. ಆ್ಯಂಡ್ ಎಡಿಟಿಂಗ್ ಬೇರೆ ನಡೀತಾ ಇದೆ. ಅರ್ಶನ್ಗೆ ಅದು ಅವರೇ ಡೈರೆಕ್ಟರ್ ಆಗಿರೋದ್ರಿಂದ ಅದಕ್ಕೂ ಗಮನ ಕೊಡಬೇಕಿತ್ತು. ಗಮನ ಅವರ ಸಿ ಜಿ ವರ್ಕ್ ಇರೋದ್ರಿಂದ ಸ್ವಲ್ಪ ಅದಕ್ಕೆ ಇಷ್ಟ ಬರಲಿಲ್ಲ, ಲೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಲೇಟ್ ಮಾಡಿ. ಮೊದಲನೇ ಸಾಂಗ್ ಬಂದು ಬಾಸು ನಮ್ಮ ಬಾಸು ಅಂತ, ಈಗ ಶಿವಣ್ಣ ಫ್ಯಾನ್ಸು ನನಗೂ ಶಿವಣ್ಣ ಅಂತಂದ್ರೆ ನಮ್ಮ ಬಾಸ್ ಅಂತ ಅನಿಸುತ್ತೆ. ಸೊ ಆ ಥರದ್ದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಶಿವಣ್ಣನ ಅವರ ಒಂದು ಎನರ್ಜಿನ ಹೊಗಳಂತ ಒಂದು ಸಾಂಗು, ಫುಲ್ಲು ಲಿರಿಕ್ಸು ಅದೊಂದು. ಮತ್ತು ಇನ್ನೊಂದು ಜಿಯಾ ತೆರಿ ಜಿಯಾ ಮೇರಿ ಅಂತ ನಮ್ಮ ಜಯಂತ್ ಸರ್ ಬರೆದಿರೋಂಥ ಸಾಂಗು, ಅದು ಸೂಫಿ ಮಾಡಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿ ಅನಿಸುತ್ತೆ ನನಗೆ. ಜಿಯಾ ತೆರಿ ಜಿಯಾ ಮೇರಿ ಜಿಯಾ ತೆರಿ ಜಿಯಾ ಮೇರಿ ಈ ಥರದೊಂದಿದೆ. ಆ್ಯಂಡ್ ಬಜರಂಗಿ ಫ್ಲ್ಯಾಶ್ ಬ್ಯಾಕ್ಗೆ ಒಂದು ಸಾಂಗ್ ಇದೆ, ರೇ 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 ಬಜರಂಗಿ ಆ ಥರ ಒಂದು ಕಲಶ್ ಕೇರ್ ಅವ್ರು ಹಾಡಿದ್ದಾರೆ. ಆ್ಯಂಡ್ ಕೃಷ್ಣನ್ ಒಂದು ಸಾಂಗ್ ಇದೆ ನಮ್ಮ ಅನುರಾಧ ಭಟ್ ಅವ್ರು ಹಾಡಿರೋದು, ವಿ ನಾಗೇಂದ್ರ ಪ್ರಸಾದ್ ಅವ್ರು ಬರೆದಿರೋದು. ಅದು ನಂದನದ ಗೋಪಾಲ ಶ್ರೀಕೃಷ್ಣ ನೀನೆ ತಾನೆ ಜೀವಾಳ ಶ್ರೀಕೃಷ್ಣ ಈ ಥರದೊಂದಿದೆ. ಶಂಕರ್ ಮಹಾದೇವನ ಹಾಡಿರೋದೊಂದು ಕ್ಲೈಮ್ಯಾಕ್ಸ್ ಸಾಂಗ್ ಅಂತ ಹೇಳ್ಬೋದು, ಆಂಜನೇಯಂದು ಒಂದು ತುಂಬ ವೈಬ್ರೇಷನ್ ಕೊಡೋಂಥ ಒಂದು ಸಾಂಗ್ ಅದು. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮಧೂತಂ ಮಹಾಕಾಯ ವೀರಂ. ಈ ಸೆಟ್ ಆಡಂಬರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂದರೆ ತುಂಬ ಸ್ಟೈಲಿಶ್ ಆಗಿ ಮೂಮೆಂಟ್ಸು ಇದೆ, ಸ್ಟೈಲು ಇದೆ ಸಾಂಗ್ಗೆ. ಆ್ಯಂಡ್ ಇಟ್ಸ್ ಅನ್ ಪಕ್ಕ ಕಮರ್ಷಿಯಲ್ ಸಾಂಗ್, ಅಭಿಮಾನಿಗಳಿಗೋಸ್ಕರ ಈ ಸಾಂಗ್ ವಿತ್ ಸಮ್ ಲಿರಿಕ್ಸ್, ಸ್ವಲ್ಪ ಹೀರೋ ಮೇಲೆ ಲಿರಿಕ್ಸ್ ಇರೋದ್ರಿಂದ ಚೂರು ಆಡಂಬರವಾಗಿ ಜಾಸ್ತಿ ಜೂನಿಯರ್ಸ್ ಡ್ಯಾನ್ಸರ್ಸ್ನೆಲ್ಲ ಇಟ್ಟು ಒಂದು 200 ಜನ ಇದ್ದಾರೆ ಟೋಟಲಾಗಿ. ಆ್ಯಂಡ್ ಸ್ವಲ್ಪ ಲೈಟ್ ಲೈಟ್ ಆಬ್ಜೆಕ್ಟ್ಸ್ಗಳನ್ನ ಯೂಸ್ ಮಾಡ್ಕೊಂಡು
ಆಮೇಲೆ ಕಲರ್ಸ್ ಮೇಲೆ ಹೋಗು, ಕಲರ್ಸ್ ಟೋಟ್ಲಿ ವಿತ್ ಕಲರ್ಸ್ ಆಟಿಟ್ಯೂಡ್ ಆ್ಯಂಡ್ ಏನಂತೀವಿ ಹೀರೋ ಲಿರಿಕ್ಸ್ ಮೇಲೆ ಸಾಂಗ್ ಪ್ಲಾನ್ ಮಾಡಿದ್ದೆ. ಬಟ್ ಲೇಟ್ ಆದರೂ ತುಂಬ ಲೇಟೆಸ್ಟ್ ಮಾಡ್ತಾ ಇದ್ದಾರೆ. ದೇವದೇವಾಯ ವೀರಾಯ ಜೈ ಬಜರಂಗೀ ಪ್ರಜಾಪತಿ, ಬಜರಂಗಿ ಬಜರಂಗಿ ಜಯ 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 ಜೈ ಬಜರಂಗಿ ಜಯ. ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ, ಖುಷಿ ಕೊಡುತ್ತೆ. ನೀವು ಕೇಳಿ ಎಷ್ಟು ಖುಷಿ ಪಡ್ತೀರ ನೋಡಿ ಅಷ್ಟೇ ಖುಷಿ ಪಡ್ತೀರ. ಒಂದ್ ಸಿನಿಮಾನು ಅಷ್ಟೇ, ಪಕ್ಕ ಕಮರ್ಷಿಯಲ್ ಆಗಿದೆ, ನಿಮ್ಮೆಲ್ರಿಗೂ ಸಂತೋಷ ಕೊಡುತ್ತೆ. ಬಂದು ವಾಚ್ ಮಾಡಿ, ನಮ್ಗೆ ಬ್ಲೆಸ್ ಮಾಡಿ. ಇಡೀ ಬಜರಂಗಿ ಟೀಮ್ ಭಾಳ ಸಿನ್ಸಿಯರ್ ಆಗಿ ನಿಮ್ಮ ಮುಂದೆ ಬಜರಂಗಿ ಬರ್ತಾ ಇದ್ದೀವಿ ನವಂಬರ್ ಎಂಡ್ಗೆ. ದಯವಿಟ್ಟು ಬಂದು ನೋಡಿ, ಪ್ರೋತ್ಸಾಹಿಸಿ, ಆನಂದಿಸಿ ಹಾಗೂ ಆಶೀರ್ವಾದ ಮಾಡಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೂ ರಾಜೋತ್ಸವದ ಶುಭಾಶಯಗಳು. ಈ ದೀಪಾವಳಿ ನಮಗೆ, ನಿಮಗೆ, ಇಡೀ ಬಜರಂಗಿ ಟೀಮ್ಗೆ ಸದ್ ಮಾಡಲಿ, ಬೆಳಕು ನೀಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎವ್ರಿಬಡಿ ಹ್ಯಾಪಿ ದೀಪಾವಳಿ ಆ್ಯಂಡ್ ಹ್ಯಾಪಿ ರಾಜೋತ್ಸವ. ನೋಡ್ರಲ್ಲ ಫ್ರೆಂಡ್ಸ್, ಫಸ್ಟ್ ಡೇ ಎಷ್ಟು ಕಲರ್ಫುಲ್ ಆಗಿತ್ತು ಅಂತ, ಇದೇ ಥರ ಸೆಕೆಂಡ್ ಡೇ ಕಲರ್ಫುಲ್ ಆಗಿರುತ್ತೆ ಅಂತ ನಮಗೆ ಗೊತ್ತಿತ್ತು. ಅದಕ್ಕೆ ನಮ್ಮ ರಾಜ್ ಮ್ಯೂಸಿಕ್ ತಂಡದವ್ರ ಜೊತೆ ನಾವು ಹೋಗಿದ್ವಿ. ಅಲ್ಲಿ ನೋಡಿದ್ರೆ ನಮ್ಮ ಅದೃಷ್ಟಕ್ಕೆ ವಿಜಯ ರಾಘವೇಂದ್ರ, ಮುರುಳಿ ಆ್ಯಂಡ್ ಶ್ರೀನಗರ ಕಿಟ್ಟಿ ಸರ್ ಇವರೆಲ್ಲ ಅಲ್ಲಿ ಇದ್ದರು ಆ ಸೆಟ್ಟಲ್ಲಿ. ಆ್ಯಂಡ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು ಆ ಒಂದು ಡ್ಯಾನ್ಸ್ ಸೀಕ್ವೆನ್ಸಿಗೆ. ಬಟ್ ಏನಂದರೆ ಇಲ್ಲಿ ವಿಜಯ ರಾಘವೇಂದ್ರ ಆ್ಯಂಡ್ ಮುರುಳಿ ಅವರು ಸಹ ಸುಸ್ತಾಗಿ ಇಲ್ಲಾರೆ ಸ್ಟೆಪ್ ಮರೆತೋಗಿ ನಿಲ್ಲಿಸಿದ್ರು. ನಮ್ಮ ಶಿವಣ್ಣವ್ರದ್ದು ಎನರ್ಜಿ ಆಗಲಿ ಅಥವಾ ಸ್ಟೆಪ್ ಮರೆತೋಗಿ ಏನೂ ಇತ್ತಿಲ್ಲ, ಫುಲ್ ಜೋಶಾಗಿ ಮಾಡ್ತಾನೆ ಇರ್ತಿದ್ರು. ಈ ಏಜಲ್ಲೂ ಸಹ ಅಷ್ಟೊಂದು ಎನರ್ಜಿ, ಅಷ್ಟೊಂದು ಒಂದು ಡೆಡಿಕೇಶನ್ ಅವರಲ್ಲಿ ನೋಡೋದಂದ್ರೆ ಹ್ಯಾಟ್ಸ್ ಆಫ್ ಶಿವಣ್ಣ ಅವರಿಗೆ. ಎನಿವೇಸ್, ಈ ಐಡಿಯಾ ಎಲ್ಲ ಬಂದ್ಬಿಟ್ಟು ನಮ್ಮ ಹರ್ಷ ಅವರಿಗೆ ಸೇರ್ಬೇಕು, ಡೈರೆಕ್ಟರ್ ಹರ್ಷ ಅವರಿಗೆ. ಇದರದ್ದು ಮೇಕಿಂಗ್ ನಾವು ಇವಾಗ ತೋರಿಸ್ತೀವಿ ನಿಮಗೆ. ದೇವದೇವಾಯ ವೀರಾಯ ಜೈ ಬಜರಂಗೀ ಪ್ರಜಾಪತಿ, ಬಜರಂಗಿ ಬಜರಂಗಿ ಜಯ 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 ಜೈ ಬಜರಂಗಿ ಜಯ 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 ಜಯ. ತುಂಬ ಖುಷಿ ಆಗ್ತಿದೆ ಶಿವಣ್ಣಮ್ಮನ ಜೊತೆ ಕೆಲಸ ಮಾಡೋದೇ ಒಂದು, ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಯಾಕೆಂದರೆ ಶಿವಣ್ಣಮ್ಮನ ಜೊತೆ ನಾವು ಒಂದೊಂದು ಸೆಕೆಂಡು ಒಂದೊಂದು ವಿಷಯದಲ್ಲಿ ಏನಾರು ಕಲ್ತ್ಕೋತಾ ಇರ್ತೀವಿ. ದಟ್ಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಶಿವಣ್ಣಮ್ಮ, ಅವ್ರ ಎನರ್ಜಿ, ಅವ್ರ ವರ್ಕಿಂಗ್ ಸ್ಟೈಲ್ ಎಲ್ಲ ನೋಡಿದ್ರೆ ವಿ ಗೆಟ್ ಇನ್ಸ್ಪೈರ್ಡ್. ಯಾಕಂದ್ರೆ ನಾವು ಬೆಳೆದಿದ್ದೇ ಶಿವಣ್ಣಮ್ಮನ ಫಿಲಮ್ಸ್ ಎಲ್ಲ ನೋಡಿಕೊಂಡು, ನಮ್ಮ ಫ್ಯಾಮಿಲಿ ಫಿಲಮ್ಸ್ ಎಲ್ಲ ನೋಡಿಕೊಂಡು ಖುಷಿ ಆಗ್ತಾ ಇದೆ ಟು ಬಿ ಅ ಪಾರ್ಟ್ ಆಫ್ ಸಚ್ ಅ ಬಿಗ್ ವೆಂಚರ್. ಆ್ಯಂಡ್ ಐ ಫೀಲ್ ಇಟ್ಸ್ ಆನರ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಸಾಂಗ್. ಆಮೇಲೆ ಎಸ್ಪೆಷಲಿ ಶಿವಣ್ಣಮ್ಮನ ಮಾಸ್ ಸಾಂಗ್ಸ್ ಅಂದರೆ ಒಂದು ಮಜಾ ಇರುತ್ತೆ. ಹರ್ಷ ಅವರ ಒಂದು ಕಾಂಬಿನೇಷನ್ನು, ಹರ್ಷ ಇಸ್ ಡೂಯಿಂಗ್ ದ ಡ್ಯಾನ್ಸ್ ಆ್ಯಂಡ್ ಆಲ್ಸೋ ಈಸ್ ಡೈರೆಕ್ಟಿಂಗ್ ದಿಸ್ ಮೂವಿ. ವಿಜುವಲ್ ಅರ್ಜುನ್ ಜನ್ಯ ಫಸ್ಟ್ ಟೈಮ್ ಮಾಡಿರೋದು, ಐ ಥಿಂಕ್ ವಿಲ್ ಬಿ ಡೂಯಿಂಗ್ ಮೋರ್ ಫಿಲ್ಮ್ಸ್ ವಿತ್ ಹಿಮ್. ಯಾಕಂದರೆ ನಾನು ಇಷ್ಟು ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಅನ್ಕೊಂಡಿಲ್ಲ. ಐ ಥಿಂಕ್ ಈ ಹಸ್ ಗಾಟ್ ರಾಗ, ಅವ್ರಿಗೆ ಸ್ಟೈಲಿಶ್ ಜೊತೆಲಿ ಯಂಗ್ ಯಂಗ್ ಮ್ಯೂಸಿಕ್ ಡೈರೆಕ್ಟರ್. ಭಾಳ ಖುಷಿಯಾಗುತ್ತೆ ಬಜರಂಗಿ ಸಿನಿಮಾದಲ್ಲಿ ಶಿವಣ್ಣಮ್ಮನ ಜೊತೆ ಅಂದರೆ ನನ್ನ ನೆನಪು ಬಹುಶಃ 10 ವರ್ಷ ಹಿಂದೆ ಹೋಗುತ್ತೆ. ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಸಂಪೂರ್ಣ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೆ, ರಿಷಿ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿತ್ತು. ಅದೇ ಮತ್ತೆ ಇವಾಗ ಹರ್ಷ ಅವರ ಸಿನಿಮಾದಲ್ಲಿ ಅವ್ರ ಬಗ್ಗೆ ಸಾಮಾನ್ಯವಾಗಿ ಇಂಟರ್ವ್ಯೂಗಳಲ್ಲಿ ಹೇಳ್ತಾ ಇರ್ತೀವಿ, ನಮ್ಮ ಶಿವಣ್ಣಮ್ಮನ ಕಂಡು ನಮಗೆ ಬಹಳ ಇಷ್ಟ. ಅವರ ಸಿಂಪ್ಲಿಸಿಟಿ ಆಗ್ಬೋದು, ಅವರ ಗುಣ ಆಗ್ಬೋದು, ಅವರ ಎನರ್ಜಿ ಆಗ್ಬೋದು, ಇದೆಲ್ಲದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಆದರೆ ಒಂದು ಹಾಡು ಮೂಲಕ ನಮಗೆಲ್ರಿಗೂ ಇಡೀ ಜನತೆಗೆ ಹೇಳುವಂಥ ಒಂದು ಅವಕಾಶ ಈ ಸಿನಿಮಾದಲ್ಲಿ ಸಿಕ್ಕಿದೆ, ಈ ಈ ಹಾಡಲ್ಲಿ ಸಿಕ್ಕಿದೆ. ಸೊ ಅದಕ್ಕೆ ಭಾಳ ಖುಷಿ. ಬಾಡಿ ಫಿಟ್ ಆಗಿ ಇಟ್ಕೋಬೇಕು, ಒಂದು ಫಿಟ್ ತೋರ್ಸೋಕ್ಕೋಸ್ಕರನೇ ಈ ಫಿಲಮ್ನ, ಈ ಒಂದು ಸಬ್ಜೆಕ್ಟ್ಗೆ ನಾವು ಇಂಟ್ರೆಸ್ಟ್ ತಗೊಂಡು ಒಂದು ಏನು ಪ್ಯಾಕ್ಸ್ ಅಂತೀವೋ ಅದನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ವಿ. ಐ ಥಿಂಕ್ ಒಂದು ಲೆವೆಲ್ ಸಕ್ಸಸ್ ಆಗಿದ್ದೀವಿ, ಜನ ನೋಡೋದಕ್ಕೆ ತುಂಬ ತುಂಬ ಖುಷಿ ಪಡ್ತೀವಿ. ಶಿವಣ್ಣವ್ರ ಜೊತೆ ಒಂದೆರಡು ಸ್ಟೆಪ್ ಹಾಕುವಂಥ ಒಂದು ಅವಕಾಶ. ಎಲ್ರಿಗೂ ಗೊತ್ತಿರೋ ಹಾಗೆ ಬಜರಂಗಿ ಸಿನಿಮಾದಲ್ಲಿ ಶಿವಣ್ಣ ಅವರು ಒಂದು ಹೊಸದಾದ, ವಿಭಿನ್ನವಾದ, ಒಂದು ಎಕ್ಸ್ಕ್ಲೂಸಿವ್ ಆದಂಥ ಒಂದು ಫಿಟ್ನೆಸ್ ಜೊತೆಗೆ ಬರ್ತಾ ಇದ್ದಾರೆ. ಸಿಕ್ಸ್ ಪ್ಯಾಕ್ ಮಾಡಿಕೊಂಡು ಆನ್ ಸ್ಕ್ರೀನ್ ಅವ್ರನ್ನ ಆ ಥರ ವಿಜೃಂಭಿಸೋದು ನೋಡೋದಕ್ಕೆ
ನಿಮ್ಮಷ್ಟು ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. ಹರ್ಷ ಇದು ಡೈರೆಕ್ಟ್ ಮಾಡ್ತಿದ್ದಾನೆ. ಬೇಸಿಕಲಿ ಹರ್ಷ ಕೊರಿಯೋಗ್ರಾಫರ್ ಆ್ಯಂಡ್ ನನಗೆ ತುಂಬ ಒಳ್ಳೆ ಗೆಳೆಯ. ಈ ರೀತಿ ಒಂದು ಬಂದು ಈ ಥರ ಕಾಣಿಸ್ಕೋಬೇಕು ಅಂದಾಗ ಅವ್ರಗಳಿಗಿಂತ ನನಗೆ ತುಂಬ ಹೆಚ್ಚು ಖುಷಿ ಆಯಿತು. ಯಾಕಂದರೆ ಶಿವಣ್ಣ ನಾವು ತುಂಬ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿರೋಂಥ ಒಬ್ಬ ಸ್ಟಾರ್. ಯಾವುದೇ ರೀತಿ ಹಮ್ಮು ಬಿಮ್ಮುಗಳಿಲ್ಲದೆ, ಯಾವುದೇ ಥರದೊಂದು ಹ್ಯಾಂಗ್ ಓವರ್ಸ್ ಇಲ್ಲದೆ ತುಂಬ ಪ್ರೀತಿಯಿಂದ ಎಲ್ಲರನ್ನೂ ತುಂಬ ಸ್ನೇಹದಿಂದ ಮಾತಾಡಿಸುವಂಥ ಒಂದು ಜೀವ ಶಿವಣ್ಣ. ವಿಶ್ವ ತಪಸ್ಪತಿ ಭಜರಂಗಿ ವಿರಾಜತಿ ದೇವದೇವಾಯ ವೀರಾಯ ಜೈ ಭಜರಂಗೀ ಪ್ರಜಾಪತಿ. ಸವಿತೋ ವಿಶ್ವ ತಪಸ್ಪತಿ ಭಜರಂಗಿ ವಿರಾಜತಿ ದೇವದೇವಾಯ ವೀರಾಯ ಜೈ ಭಜರಂಗೀ ಪ್ರಜಾಪತಿ. ಭಜರಂಗಿ ಭಜರಂಗಿ ಜಯ 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 ಜೈ ಭಜರಂಗಿ ಜಯ 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 ಜಯ. ಸಂಬಂಧಿಕರಲ್ಲಿ ಒಬ್ಬರೇ ಒಬ್ಬರಾಗೇ ಅಲ್ಲ, ನಾವು ಒಬ್ಬ ಫ್ಯಾನ್ ಆಗಿ ನನಗೆ ಭಾಳ ಎಕ್ಸ್ಪೆಕ್ಟೇಷನ್ ಇದೆ. ಭಜರಂಗಿ ಸಿನಿಮಾ ಇದು ಅವರ 105ನೇ ಸಿನಿಮಾ. ಪೋಸ್ಟರ್ಸ್ ಎಲ್ಲ ಬಹಳನೇ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾನೇ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದ್ರೆ ಅವರ ಗೆಟಪ್ ಅಲ್ಲಿ. ಸೊ ನಮಗೆ ನಮ್ಮದೇ ಆದಂತ ಒಂದು ನಿರೀಕ್ಷೆ ಇರುತ್ತೆ. ಖಂಡಿತ ಆ ನಿರೀಕ್ಷೆಗೆ ತಕ್ಕ ಮಟ್ಟಿಗೆ ಸಿನಿಮಾ ಮಾಡಿರ್ತಾರೆ ಹರ್ಷ ಅನ್ನೋ ನಂಬಿಕೆ ನನಗೆ. ಅನ್ಸ್ಟಾಪಬಲ್ ಶಿವಣ್ಣ, ಅವ್ರ ಎನರ್ಜಿಗೆ ಆಲ್ ದ ಬೆಸ್ಟ್ ವಿಶಸ್ ನಮ್ಮ ಕಡೆಯಿಂದ ಭಜರಂಗಿ ಟೀಮ್ಗೆ.